ಈಗ ಮರು ಜಾತಿ ಗಣತಿ ಆಗ್ಬೇಕು ಅಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯದವರು ಈಗ ಸಿಎಂಗೆ ಮನವಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ನೋಡಿ, ಒಂದು ಬಹಳ ಜನರಲ್ಲಿ ಸಂಶಯ ಇದೆ, ಏನು ಹಿಂದೆ ಒಂದು ಜಾತಿ ಗಣತಿ ಬಗ್ಗೆ ಅಂದ್ರೆ ಸಾಮಾಜಿಕ ಸಮೀಕ್ಷೆ ಬಗ್ಗೆ ಏನೊಂದು ವರದಿ ರೆಡಿಯಾಗಿದೆ, ಅದು ಸರಿಯಾದಂತಹ ರೀತಿಯಲ್ಲಿ ಸೈಂಟಿಫಿಕ್ ರೀತಿಯಲ್ಲಿ ಆಗಿಲ್ಲ ಅನ್ನುವಂಥದ್ದು ಒಂದು ಕೂಗಿದೆ. ಆ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆ ಆಗಬೇಕನ್ನುವಂಥದ್ದು ಎಲ್ಲರೂ ಕೂಗಿದೆ. ಆ ಹಿನ್ನೆಲೆಯಲ್ಲಿ ವೀರಶೈವ ಮಹಾಸಭಾದವರು ಅದೇ ರೀತಿ ರೆಸೊಲ್ಯೂಷನ್ ಮಾಡಿದ್ದಾರೆ. ಅದೇ ರೀತಿ ಪರಾಮರ್ಶೆ ಮಾಡುವಂತಹದ್ದು ಒಂದು ಹೊಸದಾಗಿ ವೈಜ್ಞಾನಿಕವಾದಂತಹ ಒಂದು ಸಮೀಕ್ಷೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ. ಅಲ್ಲ, ಅದಕ್ಕೆ ನೋಡಿ ಒಂದು ಆಮೇಲೆ ಲೋಪ ಮಾಡಿದ್ರೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಒಂದು ಮೊದಲು ವರದಿ ತಗೋಬೇಕು, ತಗೊಂಡ್ಮೇಲೆ ಆ ರಿಪೋರ್ಟ್ ಬಹಿರಂಗ ಪಡಿಸಿದ ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಯಾವುದೋ ಒಂದು ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡ್ತಾರ, ವರದಿ ಮೇಲೆ ಆಕ್ಷನ್ ಟೇಕನ್ ರಿಪೋರ್ಟ್ ಅಂತ ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕು. ಇನ್ನು ಆ ವರದಿನ ಬಂದಿಲ್ಲ, ಸಬ್ಮಿಟ್ ಆಗಿಲ್ಲ ಯಾರಿಗೆ, ಗೌರ್ಮೆಂಟ್ಗೆ. ವರದಿ ಬಂದು ಸಬ್ಮಿಟ್ ಆಗಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಆ ವರದಿ ಎಕ್ಸೆಪ್ಟ್ ಮಾಡಬೇಕು ಬೇಡ ಅನ್ನುವಂಥದ್ದು ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕಾಗ್ತದೆ. ಇನ್ನು ಆ ಪ್ರೊಸೆಸ್ ಆಗಿಲ್ಲ. ಸಹಕಾರ ಬ್ಯಾಂಕ್ಗಳಲ್ಲಿ ಸಿಎಂ ಸಾಲ ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ, ಈಗೇನು ಬರಗಾಲ ಇದೆ, ಬರಗಾಲದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘೋಷಣೆ ಮಾಡಿದ್ದಾರೆ. ಇದರಿಂದ ನಮ್ಮ ರೈತ ಬಾಂಧವರಿಗೆ ಬರಗಾಲದ ಬವಣೆ ಅನುಭವಿಸುವಂತಹ ರೈತರಿಗೆ ಒಂದಿಷ್ಟು ಒಂದು ರಿಲೀಫ್ ಸಿಕ್ಕಂಗೆ ಆಗ್ತದೆ. ಅದರಿಂದ ಈಗೇನು ಸಾಲ ವಸೂಲಾತಿ, ಬಡ್ಡಿ ವಸೂಲಾತಿ ಇವೆಲ್ಲ ನಡೆದವೆ, ಅದಕ್ಕೊಂದು ಅಂತಿಮವಾದಂತಹ ಒಂದು ಇತಿಹಾಸ ಹಾಡ್ದಂಗೆ ಆಗ್ಲಿಕ್ಕೆ ಸಾಧ್ಯ.